ಹದಿನಾರು ಇಪ್ಪತ್ತೈದು ಕೆ ನಂಬರ್ ಸೆವೆನ್ ಅಂದರೆ ಈ ದಿನಾಂಕದಲ್ಲಿ ಹುಟ್ಟಿದವರು. ನೀವು ನಿಮ್ಮ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಯಾವ ಕೆಲಸಗಳನ್ನ ಮಾಡಬಹುದು, ಯಾವ ಕೆಲಸ ಮಾಡೋದ್ರಿಂದ ನಿಮಗೆ ಲಾಭ ಆಗ್ತದೆ ಅಂತ ಅಂದ್ಬಿಟ್ಟು ಹೌದು, ಮತ್ತು ನಿಮಗೆ ಯಾವ ಒಂದು ಕೆಲಸ ಮಾಡೋದಕ್ಕೆ ಒಂದು ಆಸೆ ಇರುತ್ತೆ ಮತ್ತು ಯಾವ ಕೆಲಸ ಮಾಡಿದ್ರೆ ಒಳ್ಳೆಯದು, ಇದಿಷ್ಟನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಏಳನೇ ನಂಬರ್ ಬಗ್ಗೆ ತಿಳ್ಕೊಳ್ಳೋಣ. ಏಳನೇ ನಂಬರ್ನ ನಾವು ಕೇತು ನಂಬರ್ ಅಂತ ಹೇಳ್ತೀವಿ. ಮ್ಯಾಡ್ ಸೈಂಟಿಸ್ಟ್ ಅನ್ನೋ ಒಂದು ಫೋಟೋನ ಹಾಕಿ ತೋರಿಸಿದ್ದೆ. ಅಂದರೆ ಯಾವಾಗಲೂ ತನ್ನದೇ ಆದ ಒಂದು ಲೋಕದಲ್ಲಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಬೇಜಾರಾಗಲಿ ಅಥವಾ ಪ್ರತಿಯೊಂದು ವಿಷಯ ತುಂಬ ಡಿಟೇಲ್ ಆಗಿ ಕೆಲಸ ಮಾಡೋ ಅಂತ ಸಿಸ್ಟಮ್ ಆಗಿ ಆರ್ಗನೈಸ್ ಆಗಿ ಜನಗಳಿಗೆ ಸಹಾಯ ಮಾಡ್ತಾರೆ, ಜನಗಳಿಗೆ ಹೊಟ್ಟೆ ಹುರ್ಕೋತಾರೆ, ಅವರಿಗೆ ಮೋಸ ಆಗ್ತದೆ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತು ಯಾವ್ದಾದ್ರು ಒಂದು ವಿಷಯನ ಹೇಳಿದ್ರೆ ಅದನ್ನ ಇನ್ನೂ ಡೀಪ್ ಆಗಿ ಪ್ರತಿಯೊಂದು ವಿಷಯನೂ ಅವ್ರಿಗೆ ಫುಲ್ ಡಿಟೇಲ್ ಆಗಿ ಗೊತ್ತಾಗಬೇಕು. ಈ ಗುಣ ಸ್ವಭಾವ ತೋರಿಸೋ ಅಂತ ಒಂದು ನಂಬರ್ ಇದು. ಇದು ಎಲ್ಲಿ ಯೂಸ್ ಆಗ್ತದೆ ಅಂತಂದ್ರೆ ರಿಸರ್ಚ್ ಫೀಲ್ಡ್ ಅಲ್ಲಿ. ರಿಸರ್ಚ್ ಅಂತಂದ್ರೆ ಏನು, ಯಾವ ವಿಷಯ ಇನ್ನೂ ಡಿಟೇಲ್ ಆಗಿ ಕಲಿತಾ ಹೋಗ್ತೀವಿ ನಾವು, ಇನ್ನೂ ಎಕ್ಸ್ಟ್ರಾ ಕಲಿಬೇಕು. ಅಲ್ಲಿ ಟೀಚಿಂಗ್ ಫೀಲ್ಡ್ ಟೀಚರ್ಸ್ಗಳಿಗೆ ಚೆನ್ನಾಗಿದೆ, ಏನಕ್ಕಂದ್ರೆ ರಿಸರ್ಚ್ ಸಂಬಂಧಪಟ್ಟಂತ ಕೆಲಸ ಇದು. ಸೊ ನೀವು ಏನಂದ್ರೆ ಸ್ವಲ್ಪ ಬುದ್ಧಿವಂತಿಕೆ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ನಿಮಗೆ ಒಂದು ಈ ಯಾವುದು ಟೀಚಿಂಗ್ ಫೀಲ್ಡ್, ರಿಸರ್ಚ್ ಫೀಲ್ಡ್, ಟೆಕ್ನಿಕಲ್ ಫೀಲ್ಡ್ ಕೂಡ ತೋರಿಸುತ್ತೆ. ಇಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಆಗಲಿ, ಅಥವಾ ಎಲ್ಲಿ ರಿಸರ್ಚ್ ಮಾಡ್ತೀರಾ ಅಂತ ಕಡೆ ಕೆಲಸಗಳನ್ನ ಮಾಡ್ತಾ ಇರಬಹುದು. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಕ್ಯೂ ನಂಬರ್ ಏನ್ ಬರುತ್ತೆ ಅವಾಗ ನಿಮ್ಮ ಕೆಲಸಗಳು ಚೇಂಜ್ ಆಗ್ತಾ ಹೋಗ್ತದೆ. ಕೆ ಅಂಡ್ ಕ್ಯೂ ನಂಬರ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನೀಗ ತಿಳಿಸ್ಕೊಡ್ತೀನಿ. ನೀವೀಗ ನೋಡ್ತಾ ಇರ್ಬೋದು, ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಮೇಲ್ಗಡೆ ಇರೋದು ಫಾರ್ಮುಲಾ, ಕೆಳಗಡೆ ಇರೋದು ನೋಡಿ. ಈ ಡೇಟ್ ಆಫ್ ಬರ್ತ್ ಅಲ್ಲಿ ನೀವು ಹುಟ್ಟಿದ ದಿನಗಳನ್ನ ಮಾತ್ರ ಟೋಟಲ್ ಮಾಡಿದ್ರೆ ಅದನ್ನ ಕೆ ನಂಬರ್ ಅಂತ ಹೇಳ್ತೀವಿ. ಎಲ್ಲಾ ನಂಬರ್ನ ಆಡ್ ಮಾಡಿ ಅದನ್ನ ಸಿಂಗಲ್ ನಂಬರ್ ಮಾಡಿದ್ರೆ ಕ್ವೀನ್ ನಂಬರ್ ಅಂತೀವಿ. ಸಿಂಗಲ್ ನಂಬರ್ ಅಂದ್ರೆ ಏನು, ಉದಾಹರಣೆಗೆ ಇದಿಷ್ಟನ್ನ ಆಡ್ ಮಾಡಿದಾಗ ನೋಡಿ, ಇಲ್ಲಿ ಆಡ್ ಮಾಡಿದ್ದೀನಿ 39 ಬಂತು. ಅದನ್ನ ಪುನಃ ಸಿಂಗಲ್ ನಂಬರ್ ಮಾಡೋದು. ಸಿಂಗಲ್ ನಂಬರ್ ಅಂದ್ರೆ ಯಾವ ತರ, ಇದೆರಡು ಸಪರೇಟ್ ಸಪರೇಟ್ ನಂಬರ್ಗಳನ್ನ ಪುನಃ ಇನ್ನೊಂದ್ಸಲ ನೀವು ಆಡ್ ಮಾಡ್ತೀರ, ಆಗ 12 ಆಗುತ್ತೆ. ಪುನಃ ಅದಾದ್ಮೇಲೆ 1+2 ಇದೆಲ್ಲ, ಅದನ್ನ ಮಾಡಿ ನೀವು ಪುನಃ ಸಿಂಗಲ್ ನಂಬರ್ ಮಾಡಿ ಮಾಡ್ತೀರ. ಓಕೆನಾ? ಸೊ ಈಗ ನೀವು ನಿಮ್ಮ ಕೆ ಅಂಡ್ ಕ್ಯೂ ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ, ನಿಮ್ಮ ಲೆಕ್ಕಾಚಾರ ಹಾಕೊಂಡಾದ್ಮೇಲೆ ನೀವು ನಿಮ್ಮ ಕೆಲಸ ಯಾವ ತರ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. 7 ಮತ್ತು 1 ಕಾಂಬಿನೇಷನ್ ಇರುವಂತವ್ರು ಯಾವ ಕೆಲಸಗಳನ್ನ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ಈಗ ನೋಡಿ, ನಿಮ್ಮ ಲಕ್ಕಿ ಮತ್ತು ಅನ್ಲಕ್ಕಿ ನಂಬರ್ನ ನಾನಿಲ್ಲಿ ತೋರಿಸಿದ್ದೀನಿ. ಲಕ್ಕಿ ಮತ್ತು ಅನ್ಲಕ್ಕಿ ನಂಬರ್ ಅಂದ್ರೆ ಯಾವ ಸಂಖ್ಯೆಗಳನ್ನ ನೀವು ಯೂಸ್ ಮಾಡಬಹುದು, ಯಾವ ಸಂಖ್ಯೆಗಳನ್ನ ನೀವು ಯೂಸ್ ಮಾಡಬಾರದು ಅಂತ ಇಲ್ಲಿ ಕೊಟ್ಟಿದ್ದೀನಿ. 1 ಮತ್ತು 5 ನಿಮ್ಮ ಲಕ್ಕಿ ಸಂಖ್ಯೆ, ಅನ್ಲಕ್ಕಿ ಅಂದ್ರೆ ಕೆಟ್ಟ ಸಂಖ್ಯೆ. 8ನೇ ನಂಬರ್ ಅಂದ್ರೆ ಶನಿ, ಶನಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ನೀವು ಮಾಡದೇ ಇದ್ರೆ ಒಳ್ಳೇದು. ಆತರ ಸಿಂಪಲ್ ಆಗಿ ನೀವು ಯಾವ ಕೆಲಸಗಳನ್ನ ಮಾಡಬಹುದು ಅಂದಾಗಿ ನಾನು ಹೇಳಿ ನೋಡಿ, ಮೊದಲನೇ ಹೇಳಿದಂಗೆ ಎಜುಕೇಶನ್ ಅಲ್ಲಿ ಜನಗಳಿಗೆ ಸಹಾಯ ಮಾಡುವಂತ ಕೆಲಸ, ರಿಸರ್ಚ್ ಕೆಲಸ ಕಾಮನ್ ಎಲ್ಲರೂ. 7ನೇ ಕಾಂಬಿನೇಷನ್ ಕೆ ನಂಬರ್ ಏನ್ ಬರುತ್ತೆ ಅವರು ಕಾಮನ್. ಇದು ಬಂದ್ಬಿಟ್ಟು ನಿಮ್ಗೆ ಎಲ್ಲಾ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 1ನೇ ನಂಬರ್ ಗೌರ್ಮೆಂಟ್ ಸಂಬಂಧಪಟ್ಟಂತ ಕೆಲಸ, ಜವಾಬ್ದಾರಿ ಇರೋ ಕೆಲಸ, ಓನರ್ ಅಂತ ಕೆಲಸ ಅಂದ್ರೆ ಅವರೇ ಸ್ವಂತ ಕೆಲಸ ಮಾಡೋದು, ಬೇರೆಯವರಿಗೆ ಕೆಲಸ ಮಾಡಕ್ ಇಷ್ಟ ಇರಲ್ಲ, ಅಂತ ಕೆಲಸಗಳನ್ನ ಮಾಡಕ್ ಇಷ್ಟ ಪಡ್ತೀರಾ. ನಾನು ಎಲ್ಲಾ ವಿಡಿಯೋದಲ್ಲೂ ಇದನ್ನ ಹೇಳಿದ್ದೀನಿ ನಿಮ್ಗೆ, ನೀವು ನೋಡಿರ್ಬೇಕು ಇದನ್ನ. ಸೊ 1 ಮತ್ತು 7 ಕಾಂಬಿನೇಷನ್ ಈ ತರ ಮಿಕ್ಸ್ ಆದಾಗ ಏನಾಗ್ತದೆ ಅಂದ್ರೆ ಈ ತರ ಕೆಲಸಗಳನ್ನ ನೀವು ಮಾಡ್ತಾ ಇರ್ತೀರ. ಯಾವ ತರ ಅಂತಂದ್ರೆ ಜ್ಯೋತಿಷ್ಯದಲ್ಲಾಗ್ಲಿ, ಜನಗಳಿಗೆ ಹೆಲ್ಪ್ ಮಾಡೋದಾಗ್ಲಿ, ಜನಗಳಿಗೆ ಸಹಾಯ ಮಾಡೋದಾಗ್ಲಿ, NGO ಆಗ್ಲಿ, ಟೀಚಿಂಗ್ ಫೀಲ್ಡ್ ಅಥವಾ ಎಜುಕೇಶನ್ ಫೀಲ್ಡ್ ಅಲ್ಲಿ ಆಗ್ಲಿ, ರಿಸರ್ಚ್ ವರ್ಕ್ ಆಗ್ಲಿ, ಬೇಕಿಂಗ್ ಅಂತ ಕೊಟ್ಟಿದ್ದೀನಿ, ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟಂತ KEB ಆಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಕೆಲಸಗಳು, ಇದನ್ನ ನೀವು ಮಾಡ್ತಾ ಇರ್ತೀರ. ಸೊ ನೆಕ್ಸ್ಟ್ ಬ್ಯೂಟಿಫುಲ್ ಕಾಂಬಿನೇಷನ್ ಬಂದು 7 & 2. 1 ಮತ್ತು 5 ಲಕ್ಕಿ ನಂಬರ್, ಅನ್ಲಕ್ಕಿ ನಂಬರ್ಗಳು 2, 4, 8 ಮತ್ತು 4, 9, 8. 2ಕ್ಕೆ 4 ತದ್ವಿರುದ್ಧ, ಯಾವಾಗಲೂ ನೆನ್ಪಿಟ್ಕೊಳ್ಳಿ ಇದು. ಇದು ಪದೇ ಪದೇ ಹೇಳ್ತಾ ಇರ್ತೀನಿ. 2 ಮತ್ತು 4ಕ್ಕೆ 1 ಆಗಲ್ಲ, ಏನಕ್ಕಂದ್ರೆ ಅದರ ಎನರ್ಜಿಗಳು ಡಿಫರೆಂಟ್ ಆಗಿರುತ್ತೆ. ಸೊ ನೀವು ಯಾವ ಕೆಲಸ ಮಾಡ್ಬೋದು ಅಂತಂದ್ರೆ 2ನೇ ನಂಬರ್ ಇರೋದ್ರಿಂದ ನೀವು ಜನಗಳನ್ನ ಹ್ಯಾಂಡಲ್ ಮಾಡೋದು. ಅದ್ರ ಜೊತೆಲಿ ನಿಮ್ಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಇಂಜಿನಿಯರ್ಸ್ಗಳು ಅಂದ್ರೆ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಮತ್ತೆ ಎಜುಕೇಶನ್ ರಿಸರ್ಚ್ ಫೀಲ್ಡ್, ಈ 3 ಫೀಲ್ಡ್ ಅಲ್ಲಿ ಮತ್ತೆ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ. ಇಂಜಿನಿಯರಿಂಗ್ ಅಲ್ಲಿ ಏನ್ ಕೆಲಸ ಆಗ್ತದೆ ಅಂದ್ರೆ ಕ್ರಿಯೇಟಿವಿಟಿ ಬರುತ್ತೆ. ಕ್ರಿಯೇಟಿವಿಟಿ ಅಂದ್ರೆ ನಿಮ್ಮ ಯೋಚನೆ ಆಲೋಚನೆ ಮಾಡುವಂತ ಶಕ್ತಿ, ಅದು 2ನೇ ನಂಬರ್ ನಿಮಗೆ ಕೊಡುತ್ತೆ. ಸೊ 7 ಮತ್ತು 1 ಡಿಫ್ರೆಂಟ್ ಕಾಂಬಿನೇಷನ್, ಅದರದ್ದು ಎನರ್ಜಿ ನಿಮ್ಗೆ ಸ್ವಲ್ಪ ಬೇರೆ ತರ ಇರುತ್ತೆ. ಬಟ್ 7 ಮತ್ತು 2ರಲ್ಲಿ ಏನಾಗ್ತದೆ ಅಂದ್ರೆ ಜನಗಳಿಂದ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ ನೀವು. ಏನಕ್ಕೆ ಜನಗಳ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ, ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಜನಗಳ ಬಗ್ಗೆ ಸಹಾಯ ಮಾಡೋದು, ಜನಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಏನಂತಂದ್ರೆ ಸಣ್ಣ ಪುಟ್ಟ ವಿಷಯನ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಹೋಗ್ತಿರೋದು. ಒಂದೇ ಸ್ವಲ್ಪ
ಕೆಟ್ಟ ಅಭ್ಯಾಸ. ಅದು ಬಿಟ್ಟರೆ ಏಳು ಎರಡು ಕಾಂಬಿನೇಷನ್ ಹೋಸ್ಟ್ ಅಂತಂದ್ರೆ ಪ್ರೋಗ್ರಾಮ್ ಯಾರು ನಡೆಸ್ಕೊಡ್ತಾರೆ, ಆಂಕರ್ ಇದ್ರಲ್ಲಿ ಅನುಶ್ರೀ ಈ ಥರದವರು, ಕಪಿಲ್ ಶರ್ಮಾ ಈ ಥರದವ್ರು ಏನಿದ್ದಾರೆ, ಅವರಿಗೆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಫಾಸ್ಟ್ ಆಗಿ, ಏನಕ್ಕಂದ್ರೆ ತುಂಬಾ ಡೀಟೇಲ್ಸ್ ಕೂಡ ಗೊತ್ತಿರುತ್ತೆ ಹಾಗೂ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅಂತ ಕೆಲಸಗಳನ್ನ ನೀವು ಈ ಎರಡು ಕಾಂಬಿನೇಷನ್ ಇದ್ದಾಗ ಮಾಡಬಹುದು. ಸೊ ನೆಕ್ಸ್ಟ್ ಕಾಂಬಿನೇಷನ್ ಬಂದು ಏಳು ಮತ್ತು ಮೂರು, ಇದರಲ್ಲಿ ಲಕ್ಕಿ ನಂಬರ್ ಬಂದು ಒಂದು ಐದು, ಅನ್ಲಕ್ಕಿ ನಂಬರ್ ಬಂದು ಆರು. ತುಂಬಾ ದಿನ ಇಂದ ವಿಡಿಯೋ ನೋಡಿದ್ದೀರಾ ಅಥವಾ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದ್ರೆ ನೆನ್ಪಿಟ್ಕೊಳ್ಳಿ, ಮೂರು ಮತ್ತು ಆರಕ್ಕೆ ಒಂದು ಒಂದು ಆಗಲ್ಲ, ಮೂರು ಮತ್ತು ಆರು ಒಟ್ಟಿಗೆ ಇರಬಾರದು, ಇದ್ರೆ ಸಮಸ್ಯೆ ಆಗ್ತದೆ. ಇಲ್ಲಿ ನೀವೇನ್ ಮಾಡೋದಂತಂದ್ರೆ ಎರಡೂ ಕೂಡ ವಿದ್ಯೆಯನ್ನ ತೋರಿಸುವಂಥದ್ದು, ಎಜುಕೇಶನ್ ಏನು ವಿದ್ಯೆ ಅಂತ ಹೇಳ್ತೀವಿ ಅದನ್ನು ತೋರಿಸುವಂಥದ್ದು. ಏನಕ್ಕೆ ಗುರುಗ್ರಹ ಮತ್ತು ಕೇತುಗ್ರಹ ಕಾಂಬಿನೇಷನ್ ಎಲ್ಲಾನು ಬಂದು ಹೆಚ್ಚು ಕಮ್ಮಿ ನಮ್ಮ ಬುದ್ಧಿವಂತಿಕೆ ಮೇಲೆ, ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಲಾಭ ಮಾಡ್ಕೋತೀರಾ ಅಥವಾ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ದುಡ್ಡು ಮಾಡ್ತೀರಾ ಅಥವಾ ನಿಮ್ಮ ಬುದ್ಧಿವಂತಿಕೆಯನ್ನ ಉಪಯೋಗಿಸ್ತೀರಾ. ಬುದ್ಧಿವಂತಿಕೆ ನೀವು ಕಲಿಯೋದು, ಜ್ಞಾನ ಹೊಸದಾಗಿ ಏನಾದ್ರು ಕಲಿಯೋದು, ಇದು ನಿಮಗೆ ಒಂದು ಇಂಟ್ರೆಸ್ಟ್ ಮತ್ತೆ ಇದನ್ನ ನೀವು ತುಂಬಾ ಇಷ್ಟಪಡ್ತೀರಾ, ಜನಗಳಿಗೆ ಹೇಳೋದನ್ನ ಇಷ್ಟಪಡ್ತೀರಾ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕಾಂಬಿನೇಷನ್ 7373 ಏನಿತ್ತು, ಇದು ಆಲ್ರೆಡಿ ನನ್ನ ನಂಬರ್ ಅಲ್ಲಿ ಯೂಸ್ ಮಾಡಿದ್ದೀನಿ, ಪರ್ಸನಲ್ ಆಗಿ ಮೊಬೈಲ್ ನಂಬರ್ಗೆ ಕೂಡ ಯೂಸ್ ಮಾಡಿದ್ದೀನಿ, ಅಲ್ಲೂ ಕೂಡ ಇದೇ ತರ ಎಫೆಕ್ಟ್ ವರ್ಕ್ ಆಗ್ತದೆ. ಬಟ್ ಬೇಕು ಬೇಕು ಅಂದ್ರೆ ಎಂಡಿಂಗ್ ಅಲ್ಲಿ ತಂದಿದ್ದೀನಿ. ಮೊಬೈಲ್ ನಂಬರ್ ಡಿಸೈನ್ ಮಾಡೋದಾಗ್ಲಿ, ಪರ್ಸನಲ್ ಆಗಲಿ ಅಥವಾ ನಮ್ಮ ಸುತ್ತಮುತ್ತಲ ನಂಬರ್ಗಳಾಗಲಿ, ಇದನ್ನ ನೋಡಿಕೊಂಡು ನಾವು ಗೆಸ್ ಮಾಡಬೇಕಾದ್ರೆ ನಂಬರ್ಗಳ ಬಗ್ಗೆ ತಿಳಿದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಇದೇನಂದ್ರೆ ಕಂಪ್ಲೀಟ್ ಎಜುಕೇಶನ್ ಬಗ್ಗೆ, ಇಲ್ಲಿ ರಿಸರ್ಚ್ ಇರುತ್ತೆ, ಎಜುಕೇಶನ್ ಇರುತ್ತೆ, ಜನಗಳಿಗೆ ಬುದ್ಧಿ ಹೇಳೋದು, ಜನಗಳ ಬಗ್ಗೆ ಕೂರಿಸ್ಕೊಂಡು ಮಾತಾಡೋದು, ಐಡಿಯಾಸ್ ಕೊಡೋದು, ಒಂದು ಕಂಪ್ನಿನ ಇಂಪ್ರೂವ್ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡೋದು, ಸ್ಟ್ರಾಟಜಿಗಳು ಮಾಡೋದು, ಇಂಥ ಕಡೆ ಕೆಲಸ ಮಾಡೋದ್ರಿಂದ ನಿಮಗೆ ಲಾಭ ಆಗ್ತದೆ. ಇಂಥ ಕೆಲಸಗಳನ್ನೇ ಮಾಡೋಕ್ಕೆ ಇಷ್ಟಪಡ್ತೀರಾ. ಫಿಸಿಕಲ್ ವರ್ಕ್ ಅಂತ ಹೇಳ್ತೀವಿ ಅಂದ್ರೆ ಮೈ ಬಗ್ಸಿ ಕೆಲಸ ಮಾಡೋದಕ್ಕಿಂತ ತಲೆನ ಉಪಯೋಗಿಸೋಕೆ ಇಷ್ಟಪಡ್ತೀರಿ ಈ ಕಾಂಬಿನೇಷನ್ ಇದ್ದಾಗ. ನೆಕ್ಸ್ಟ್ ಕಾಂಬಿನೇಷನ್ ಬಂದು ಏಳು ಮತ್ತು ನಾಲ್ಕು, ಇದು ರಾಹು ಮತ್ತು ಕೇತು ಏನಿದೆ ಎರಡು ನಂಬರ್ ಒಂದು ಕಂಪ್ಲೀಟ್ ಆಗುತ್ತೆ ಅಂತ ತೋರಿಸುತ್ತೆ. ಇದರ ಲಕ್ಕಿ ನಂಬರ್ ಅನ್ಲಕ್ಕಿ ನಂಬರ್ ಗಳನ್ನ ಕೊಟ್ಟಿದ್ದೀನಿ, ಎರಡಕ್ಕೆ ನಾಲ್ಕು ಆಗಲ್ಲ, ನಾಲ್ಕು ಎರಡು ಆಗಲ್ಲ, ಸೊ ಅನ್ಲಕ್ಕಿ ನಂಬರ್ ಅಲ್ಲಿ ಎರಡನೇ ನಂಬರ್ ಬರುತ್ತೆ. ಏನಕ್ಕಂದ್ರೆ ಇದೆರಡು ಕೆಲಸ ಮಾಡೋ ರೀತಿ ಮತ್ತು ಯೋಚನೆ ಮಾಡೋ ರೀತಿ ಡಿಫರೆಂಟ್. ಇದು ನಿಮ್ಗೆ ರಾಜಕೀಯಕ್ಕೆ, ಬಿಸ್ನೆಸ್ಗೆ, ಜರ್ನಲಿಸಂಗೆ, ಡಿಜಿಟಲ್ ಮಾರ್ಕೆಟಿಂಗ್, ಟೆಕ್ನಿಕಲ್ ಫೀಲ್ಡ್, ಬಿಸ್ನೆಸ್ ಎಲ್ಲಿಂದ ಬರ್ತಾರೆ ಅಂದ್ರೆ ನಾಲ್ಕನೇ ನಂಬರ್ ಇಂದ. ನಾಲ್ಕು ಮತ್ತು ಏಳು ಕಂಬೈನ್ ಆದಾಗ ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಪ್ರತಿ ಸಲ ಏನಾದ್ರು ಚೇಂಜ್ ಮಾಡ್ತಾ ಇರ್ತೀರಾ, ಎಲ್ಲಾನು ಫಾಸ್ಟ್ ಆಗಿ ನಿರ್ಧಾರ ತಗೋತೀರಾ, ಅದ್ರ ಜೊತೆಯಲ್ಲಿ ನೀವು ಅದ್ರ ಬಗ್ಗೆ ಡೀಟೇಲ್ ಆಗಿ ಕೂಡ ಕಲ್ತಿರ್ತೀರಾ, ಏನಕ್ಕೆ ಅಂದ್ರೆ ಏಳನೇ ನಂಬರ್ ಇರೋದ್ರಿಂದ. ಹಾಗಾಗಿ ರಿಸರ್ಚ್ ಜೊತೆಲಿ ಬಿಸ್ನೆಸ್, ಇದ್ರ ಜೊತೆಯಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಬೇರೆ ಯಾವ್ದೊಂದು ಹೇಳಿದ್ದೆ ನಾನು, ಇನ್ಶೂರೆನ್ಸ್ ಏಜೆಂಟ್ಸ್, ಇನ್ಶೂರೆನ್ಸ್ ಕಂಪ್ನಿಗಳೇನಿರುತ್ತೆ ಅಲ್ಲಿ ಕೂಡ ಹೆಲ್ಪ್ ಮಾಡೋದನ್ನ ನೀವು ಇದನ್ನ ಉಪಯೋಗ ಮಾಡ್ಕೋಬಹುದು. ಈ ಕಾಂಬಿನೇಷನ್ ಸ್ವಲ್ಪ ಅದೇ ತರ ಇದೆ, ಎಲ್ಲಿ ಸುತ್ತಾಡ್ತೀರಾ, ಓಡಾಡ್ತೀರಾ, ತಿರುಗಾಡ್ತೀರಾ, ಎಲ್ಲಿ ಹೊಸದಾಗಿ ಕಲಿಬೇಕು, ಪ್ರತಿದಿನ ಹೊಸದಾಗಿ ಏನಾದ್ರು ಇರುತ್ತೆ, ಅಂತ ಕೆಲಸಗಳನ್ನ ಮಾಡಕ್ಕೆ ನೀವು ಇಷ್ಟಪಡುವಂತ ಕಾಂಬಿನೇಷನ್ ಇದು ಏಳು ಮತ್ತು ನಾಲ್ಕು. ಸೊ ನೆಕ್ಸ್ಟ್ ಕಾಂಬಿನೇಷನ್ ಬಂದು ಏಳು ಮತ್ತು ಐದು, ಇದರ ಲಕ್ಕಿ ನಂಬರ್ ಅನ್ಲಕ್ಕಿ ನಂಬರ್ ಎರಡನ್ನು ಕೂಡ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಇದ್ರ ಏನ್ ಕೆಲಸ ಮಾಡಬಹುದು ಅಂದ್ರೆ ಐದನೇ ನಂಬರ್ ಇರೋದ್ರಿಂದ ಬಿಸ್ನೆಸ್, ದುಡ್ಡು ಕಾಸು ಸಂಬಂಧಪಟ್ಟಂತ ಕೆಲಸ, ಜೊತೆಯಲ್ಲಿ ಏಳನೇ ನಂಬರ್ ಇರೋದ್ರಿಂದ ಅಕಲ್ಟ್ ಸೈನ್ಸ್ ಅಂತಂದ್ರೆ ಇದೇನೆ ಜ್ಯೋತಿಷ್ಯ, ನಾವೇನು ಹೇಳ್ತಾ ಇದೀವಿ ನ್ಯೂಮರಾಲಜಿ, ಜ್ಯೋತಿಷ್ಯ, ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್, ಇಂಥ ಕೆಲಸಗಳು. ಅದು ಬಿಟ್ಟು ಬ್ಯಾಂಕ್ ಸಂಬಂಧಪಟ್ಟ ಕೆಲಸ, ದುಡ್ಡಿನ ಸಂಬಂಧಪಟ್ಟ ಕೆಲಸ, ಅಕೌಂಟ್ ಕೆಲಸ ಮತ್ತು ಡಿಪ್ಲೊಮೆಸಿ ಅಂತಂದ್ರೆ ಜನಗಳನ್ನ ಕೂರಿಸಿ ಒಂದು ಅಥವಾ ಪರಿಹಾರ ಕೊಡೋದು, ಮಾತಾಡಿ ಬಗೆಹರಿಸೋದು ಸಮಸ್ಯೆಗಳನ್ನ, ಅಂತ ಕೆಲಸಗಳ ಮಾಡೋದಕ್ಕೆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಐದನೇ ನಂಬರ್ ಬಂದಾಗ ಏಳನೇ ನಂಬರ್ ಸ್ವಲ್ಪ ಬುದ್ಧಿವಂತಿಕೆ ಇರುತ್ತೆ, ಜೊತೆಲಿ ಐದನೇ ನಂಬರ್ ಕೂಡ ಸೇರಿದಾಗ ಸ್ವಲ್ಪ ನಾಲೆಡ್ಜ್ ಇರುತ್ತೆ ಮತ್ತು ಬುದ್ಧಿವಂತಿಕೆ ಇರೋದ್ರಿಂದ ನಿಮ್ಮ ನಿರ್ಧಾರಗಳು ಚೆನ್ನಾಗಿ ತಗೋತೀರಾ, ಅಂತ ಕಡೆಗೆ ಯೂಸ್ ಆಗ್ತದೆ. ಮೂರು ಐದು ಕಾಂಬಿನೇಷನ್ ಏನ್ ಹೇಳುತ್ತೆ ಅದೇ ತರ ಏಳು ಐದು, ಬಟ್ ಮೂರು ಐದಲ್ಲಿ ಸ್ವಲ್ಪ ಕತೆ ಹೇಳೋದ್ ಜಾಸ್ತಿ, ಏಳು ಐದರಲ್ಲಿ ಅಷ್ಟೊಂದು ಓಪನ್ ಅಪ್ ಆಗಲ್ಲ ನೀವು, ಬಟ್ ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿರುತ್ತೆ, ನೀವು ಮಾತಾಡಿದ್ರೆ ಒಂದು ತೂಕ ಇರುತ್ತೆ. ಮೂರು ಐದಲ್ಲಿ ಏನಾಗ್ತದೆ ಅಂದ್ರೆ ಮಾತಾಡಿದ್ರೆ ಅವ್ರು ಮಾತು ನಿಲ್ಸೋದಿಲ್ಲ, ಆ ತರ ಕಾಂಬಿನೇಷನ್ ಅದು. ಮುಂದಿನ ಕಾಂಬಿನೇಷನ್ ಬಂದು ಏಳು ಮತ್ತು ಆರು, ಇದರ ಲಕ್ಕಿ ನಂಬರ್ ಮತ್ತು ಅನ್ಲಕ್ಕಿ ನಂಬರ್ ಕೊಟ್ಟಿದ್ದೀನಿ ನಾನು ಮೊದಲೇ ಹೇಳ್ದಂಗೆ, ಮೂರಕ್ಕೆ ಆರಾಗಲ್ಲ, ಆರಕ್ಕೆ ಮೂರು ಆಗಲ್ಲ, ಎರಡು ಒಂದಕ್ಕೊಂದು ತದ್ವಿರುದ್ಧ ಸಂಖ್ಯೆಗಳು. ಇಲ್ಲಿ ನೀವು ಆರನೇ ನಂಬರ್ ಬಂದಾಗಿಂದ ಅಂದ್ರೆ ಎಲ್ಲಿ ಶುಕ್ರ ಗ್ರಹ ಬರುತ್ತೆ ಅಲ್ಲಿ ಮೀಡಿಯಾ ಇಂಡಸ್ಟ್ರಿ, ಆರ್ಟಿಸ್ಟ್ಗಳು, ಆಕ್ಟರ್ಸ್ಗಳು ಮತ್ತು ಹೋಟೆಲ್ ಇಂಡಸ್ಟ್ರಿ ಇಂಥ ಕೆಲಸಗಳನ್ನ ನೀವು ಮಾಡ್ಬೋದು. ಸಲೂನ್, ಏನ್ ಮಾಮೂಲಿ ಹೇರ್ ಕಟ್ ಶಾಪ್ ಇರುತ್ತೆ ಅದು ಸಲೂನ್ ಚೆನ್ನಾಗಿರೋದು. ಮೀಡಿಯಾ ಇಂಡಸ್ಟ್ರಿ ಮತ್ತೆ ಏಳನೇ ನಂಬರ್ ಬಂದಿರೋದ್ರಿಂದ ಎಜುಕೇಶನ್ ಸೆಕ್ಟರ್ ಕೂಡ ತೋರಿಸುತ್ತೆ. ಆದರೆ ಆರು ಏಳು ಕಾಂಬಿನೇಷನ್ ಅಷ್ಟೊಂದು ಚೆನ್ನಾಗಿರೋ ಕಾಂಬಿನೇಷನ್ ಅಲ್ಲ, ಇರೋದ್ರಲ್ಲಿ ಸ್ವಲ್ಪ ಪರ್ಸನಲ್ ಆಗಿ ಸ್ಟ್ರಗಲ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಸಂಬಂಧಗಳ ವಿಷಯದಲ್ಲಿ ಅಂದ್ರೆ ಮದುವೆ ಆದಾಗ
ಆ ಟೈಮಲ್ಲಿ ಸ್ವಲ್ಪ ಗಂಡ ಹೆಂಡತಿ ವಿಷಯದಲ್ಲಿ ಹೆಚ್ಚು ಕಮ್ಮಿ ಬರುವಂಥದ್ದು ಮಾತುಗಳು ಬೆಳೆಯುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಏನಿಲ್ಲ, ಇದಕ್ಕೆ ಪರಿಹಾರಗಳಿದೆ, ಸಣ್ಣ ಪುಟ್ಟ ಪರಿಹಾರಗಳು. ಬಟ್ ಈ ಕಾಂಬಿನೇಷನ್ ಯಾರು ಇತ್ತು ಅಂತಂದ್ರೆ ನಾನು ಮೆಸೇಜ್ ಮಾಡಿ ನಿಮ್ಗೆ ಹೇಳ್ತೀನಿ. ಏನಿಲ್ಲ, ಒಂದು ಪಾರ್ಕಲ್ಲಿ ಹೋಗೊಂದು ಗಿಡ ನಾನು ಹಾಕ್ಬಿಟ್ಟು ಬರಬೇಕು, ಯಾವ ಟೈಮಲ್ಲಿ ಯಾವ ದಿನ ಅಂತ ಹೇಳ್ತೀನಿ. ಏನಕಂದ್ರೆ 6-7 ಕಾಂಬಿನೇಷನ್ ಮಾತ್ರ ಸ್ವಲ್ಪ, ಏನಕಂದ್ರೆ 7ನೇ ನಂಬರ್ ಇರೋದ್ರಿಂದ ಆಲ್ರೆಡಿ ನಿಮ್ಗೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ ಯಾವಾಗ್ಲೂ 7ನೇ ನಂಬರ್ ಇರೋರಿಗೆ, ಅಥವಾ ಕಣ್ಣಿಗೆ ಕಾಣದಂತ ಒಂದು ಕಾಯಿಲೆ ಇರುತ್ತೆ. ಕಾಯಿಲೆಗಳದ್ದು ಗೊತ್ತಾಗ್ತಿರಲ್ಲ, ನೀವು ಎಷ್ಟೇ ಕಷ್ಟಪಟ್ಟರು ಒಂದು ಟ್ರೀಟ್ಮೆಂಟ್ ಗೊತ್ತಾಗ್ತಾನೆ ಇರಲ್ಲ, ಸಡನ್ ಆಗಿ ಏನೋ ಆಗ್ತದೆ, ಪುನಃ ವಾಸಿ ಆಗ್ತದೆ, ಪುನಃ ಈ ತರ ನಡೀತಾ ಇರುತ್ತೆ. 6-7 ಬಂದಾಗ ಡೈರೆಕ್ಟ್ ಆಗಿ ನಿಮ್ಮ ಫ್ಯಾಮಿಲಿಯಲ್ಲಿ, ಯಾವುದು ಮದುವೆ ವೈವಾಹಿಕ ಜೀವನ ಅಂತ ಹೇಳ್ತೀವಲ್ಲ, ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡು ಬರುತ್ತದೆ. ನೆಕ್ಸ್ಟ್ ಕಾಂಬಿನೇಷನ್ ಬಂದು 7 ಮತ್ತು 7. ಇಲ್ಲಿ ಅನ್ಲಕ್ಕಿ ನಂಬರ್ ಇಲ್ಲ ನೋಡಿ. 5ನೇ ಕಾಂಬಿನೇಷನ್ ಬಿಟ್ಟರೆ ನೆಕ್ಸ್ಟ್ ಇದೊಂದರಲ್ಲೇ ನಾನು ಅನ್ಲಕ್ಕಿ ನಂಬರ್ ಅನ್ನೋದಿಲ್ಲ. ಇದರಲ್ಲಿ ಲಕ್ಕಿ ನಂಬರ್ 1, 4, 5, 6 ಮಿಕ್ಕಿದಿಲ್ಲ, ನ್ಯೂಟ್ರಲ್ ನಂಬರ್. ಅನ್ಲಕ್ಕಿ ನಂಬರ್ ಅಂತ ಇಲ್ಲ, ಡೈರೆಕ್ಟ್ ಆಗಿ ಇದಿಲ್ಲ. ಇಲ್ಲಿ 7-7 ಕಾಂಬಿನೇಷನ್ ಇರಬೇಕಾದ್ರೆ ಕಂಪ್ಲೀಟ್ ಆಗಿ ಒಂದು ಕೇತುವಿನ ಎಫೆಕ್ಟ್. ಹಾಗಾಗಿ ನೀವು ಜನಗಳಿಗೆ ಸಹಾಯ ಮಾಡೋದು, ಎಜುಕೇಷನ್ ವಿದ್ಯಾಭ್ಯಾಸ ಅಥವಾ ಎಜುಕೇಷನ್ ಫೀಲ್ಡ್ ಅಲ್ಲಿ ಎಲ್ಲಿ ವಿದ್ಯೆ ಇರುತ್ತೆ ಅಂತ ಕಡೆ ಕೆಲಸ, ರಿಸರ್ಚ್ ಕೆಲಸ, ಎಲ್ಲಿ ಕಂಡುಹಿಡಿಬೇಕು, ಎಲ್ಲಿ ತಿಳ್ಕೋಬೇಕು ಅಂತ ಕಡೆ ಕೆಲಸ. ಫಿಲಾಸಫರ್ ಬಂತು ಮಾಮೂಲಿ ಜನಗಳಿಗೆ ಬುದ್ಧಿ ಹೇಳೋದು, ಜನಗಳಿಗೆ ಸಹಾಯ ಮಾಡೋದು. ಎನ್ ಜಿ ಒಗಳನ್ನ ಕೂಡ ಓಪನ್ ಮಾಡ್ತೀರಾ, ಅಥವಾ ಅಲ್ಲಿ ಎನ್ ಜಿ ಒಗಳಲ್ಲಿ ಒಂದು ವಾಲಂಟಿಯರ್ಸ್ ಆಗಿ ಕೆಲಸ ಮಾಡಕ್ ಇಷ್ಟ ಇರುತ್ತೆ, ಜನಗಳ ಮಧ್ಯೆ ಕೆಲಸ ಮಾಡಕ್ ಇಷ್ಟ ಇರುತ್ತೆ, ದಾನ ಧರ್ಮ ಸ್ವಲ್ಪ ಜಾಸ್ತಿ ಇಷ್ಟ ಇರುತ್ತೆ. 7-7 ಕಾಂಬಿನೇಷನ್ ಪರ್ಸನಲ್ ಲೈಫ್ ಅಷ್ಟೊಂದು ಚೆನ್ನಾಗಿಲ್ಲ, ಅಷ್ಟೊಂದು ಒಳ್ಳೇದಲ್ಲ. ಏನಕಂದ್ರೆ ಮದುವೆ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ ಮತ್ತು ಆರೋಗ್ಯದ ಸಮಸ್ಯೆ ಬರುತ್ತೆ. 7-7 ಕಾಂಬಿನೇಷನ್ ಅಷ್ಟೊಂದು ಒಳ್ಳೇದಲ್ಲ. ಬಟ್ ಏನಂತಂದ್ರೆ ಬುದ್ಧಿವಂತಿಕೆ ಇದ್ದು ದುಡ್ಡನ್ನ ಕೂಡ ಕೊಡುವಂತ ಕಾಂಬಿನೇಷನ್ ಬಂದು ಇದು 7-7, 7-3 ಕಾಂಬಿನೇಷನ್ ಮತ್ತೆ 7-7 ಕಾಂಬಿನೇಷನ್. ಹಾಗಾಗಿ 3ನೇ ನಂಬರ್ ಇದ್ದಾಗ ಏನಾಗ್ತದೆ ಅಂದ್ರೆ ನೀವು ಅಷ್ಟು ಈಸಿಯಾಗಿ ದುಡ್ಡು ಮಾಡಕ್ ಆಗಲ್ಲ, ಬಟ್ 7ನೇ ನಂಬರ್ ಅಲ್ಲಿ ನಿಮ್ಗೆ ದುಡ್ಡು ಬರುತ್ತೆ. ಆಕ್ಟರ್ಸ್ಗಳು ಕೂಡ ಮಾಡ್ಬೋದು, ಆಕ್ಟರ್ಸ್ಗಳಿಗೆ ಕೂಡ ಇದು ಹೆಲ್ಪ್ ಆಗ್ತದೆ. ಈ ಕಾಂಬಿನೇಷನ್ ನೋಡಕ್ ಸ್ವಲ್ಪ ಚೆನ್ನಾಗಿರ್ತಾರೆ, 7ನೇ ನಂಬರ್ ಇರೋಂಥವ್ರು ನೋಡಕ್ ಸ್ವಲ್ಪ ಲಕ್ಷಣವಾಗಿರ್ತಾರೆ 7ನೇ ನಂಬರ್ ಇರೋವ್ರು. ಹಾಗಾಗಿ ಆಕ್ಟಿಂಗ್ ಫೀಲ್ಡ್ಗೆ ಹೋದ್ರೆ ಕೂಡ ಹೆಲ್ಪ್ ಆಗ್ತದೆ. ಬಟ್ ಏನಂದ್ರೆ ಜೀವನದಲ್ಲಿ ಯಾವಾಗಲೂ ಸ್ವಲ್ಪ ಸ್ಲೋ ಆಗೋದು, ನಿಧಾನ ಆಗೋದು ಮತ್ತು ಪ್ರತಿಯೊಂದು ಲೇಟ್ ಆಗಿ ಸಿಗೋದು, ಇಂಥ ಪರಿಸ್ಥಿತಿಗಳು ಕಾಣಿಸುತ್ತೆ ಈ ಕಾಂಬಿನೇಷನ್ ಇದ್ದಾಗ. ನೆಕ್ಸ್ಟ್ ಕಾಂಬಿನೇಷನ್ ಬಂದು 7 ಮತ್ತು 8. ಇದು ಲಕ್ಕಿ ನಂಬರ್ ಮತ್ತು ಅನ್ಲಕ್ಕಿ ನಂಬರ್ಗಳನ್ನ ಕೊಟ್ಟಿದ್ದೀನಿ. ನ್ಯೂಟ್ರಲ್ ಅಂದ್ರೆ ಅದು ಪ್ರಾಬ್ಲಮ್ ಮಾಡಲ್ಲ, ಅದು ಹೆಲ್ಪು ಮಾಡಲ್ಲ ಅಂತ ನಂಬರ್ ಅದು. ಇದು ನಾನು ಹೇಳ್ದಂಗೆ 8ನೇ ನಂಬರ್ ಅಲ್ಲಿ ದುಡ್ಡು ಕಾಸು ಕೂಡ ಬರುತ್ತೆ, ಹಳೆಯ ವಿಡಿಯೋಗಳಲ್ಲಿ ಸುಮಾರು ಸಲ ಹೇಳಿದ್ದೀನಿ. ಮತ್ತು ಕಬ್ಬಿಣ ಸಂಬಂಧಪಟ್ಟಂತ ಕೆಲಸ, ಲೆದರ್ ಕೆಲಸ, ಅದು ಬಿಟ್ಟು ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತ ಕೆಲಸ ಅಂದ್ರೆ ಕಟ್ಟಡ ಕಾರ್ಮಿಕ ಏನಿರುತ್ತೆ, ಕಾರ್ಮಿಕರಾಗಿರ್ಬೋದು ಅಥವಾ ಕಟ್ಟಡ ಕಟ್ಟಿಸೋದಾಗ್ಲಿ, ಇಂಥ ಕಡೆ ಕೆಲಸ, ಸಿಮೆಂಟ್ ಸ್ಟೀಲ್ ಎಲ್ಲಿ ಬೀಳುತ್ತೆ ಇಂಥ ಕಡೆ ಕೆಲಸಗಳು ಮಾಡ್ಬೋದು, ಫ್ಯಾಬ್ರಿಕೇಶನ್ ಇಂಡಸ್ಟ್ರಿ ಇಂಥ ಕಡೆ ಮಾಡ್ಬೋದು. ಅದ್ರ ಜೊತೆಯಲ್ಲಿ ಅಕಲ್ಟ್ ಸೈನ್ಸ್ ಏನು ಕೊಟ್ಟಿದ್ದೀನಿ ಅಂತಂದ್ರೆ 8ನೇ ನಂಬರ್ ಕೂಡ ಸ್ವಲ್ಪ, 8ನೇ ನಂಬರ್ ಯಾರಿಗೆ ಬರುತ್ತೆ ಅವರು ಕೂಡ ಸ್ವಲ್ಪ ಈ ವಿಷಯದಲ್ಲಿ ಯಾವುದು ಅಂದ್ರೆ ಈಗ ಅಕಲ್ಟ್ ಅಂದ್ರೆ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದ್ರ ಬಗ್ಗೆ ನಾವು ಸ್ಟಡಿ ಮಾಡುವಂಥದ್ದು, ಇಂಥ ಸೈನ್ಸ್ ಅಲ್ಲಿ ಇಂಥ ಒಂದು ವಿಜ್ಞಾನಗಳು ಕಲಿಯೋದು ತುಂಬಾ ಇಷ್ಟ ಇರುತ್ತೆ. 7ನೇ ನಂಬರ್ಗೆ ಕುತೂಹಲ ಜಾಸ್ತಿ ಇರುತ್ತೆ. ಎರಡು ಕಂಬೈನ್ ಆದಾಗ, ಎರಡು ಮಿಕ್ಸ್ ಆದಾಗ ಏನಾಗ್ತದೆ ಅಂತಂದ್ರೆ ನಿಮಗೆ ಈ ಫೀಲ್ಡ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಸೆ ಜಾಸ್ತಿ ಇರುತ್ತೆ. ಕಾಂಬಿನೇಷನ್ ಬಂದು ಅಷ್ಟೊಂದು ಸ್ಟ್ರಾಂಗ್ ಅಲ್ಲ ಇದು. 8ನೇ ನಂಬರ್ ಇರೋದ್ರಿಂದ ಯಾವಾಗಲೂ ಲೈಫ್ ಅಲ್ಲಿ ನಿಧಾನ ಆಗ್ತದೆ, ಸ್ಲೋ ಆಗ್ತದೆ, ಅದು ನಿಮ್ ಕಣ್ಣಿಗೆ ಆಲ್ರೆಡಿ ಕಾಣುತ್ತೆ. ಬಟ್ ಏನಂತಂದ್ರೆ ಆದಷ್ಟು ನೀವು ಸ್ವಲ್ಪ ಹುಷಾರಾಗಿರಿ, ಅದು ಬಿಟ್ಟು ಇನ್ನೇನು ಇಲ್ಲ. ಪ್ರತಿಯೊಂದು ಸ್ಲೋ ಸಿಗುತ್ತೆ, ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ತಂದು ಕೊಡುತ್ತೆ. ಈ ಕಾಂಬಿನೇಷನ್ ಇರೋರು ಸ್ವಲ್ಪ ಜೋಪಾನ. ಈ ಕಾಂಬಿನೇಷನ್ ಇರೋರು ಇದ್ರೆ ನಂಗೆ ಇದನ್ನು ಕೂಡ ಮೆಸೇಜ್ ಮಾಡಿ ನಿಮ್ಗೊಂದು ಪರಿಹಾರ ಹೇಳ್ತೀನಿ. ನೆಕ್ಸ್ಟ್ ಕಾಂಬಿನೇಷನ್ ಬಂದು 7 ಮತ್ತು 9. ಇದರ ಲಕ್ಕಿ ನಂಬರ್ ಮತ್ತು ಅನ್ಲಕ್ಕಿ ನಂಬರ್ಗಳನ್ನ ನಾನೀಗ ಕೊಟ್ಟಿದ್ದೀನಿ. 1 ಮತ್ತು 5, 2 ಮತ್ತು 4. 7-9 ಕಾಂಬಿನೇಷನ್ ಕೂಡ ಅಷ್ಟು ಕಷ್ಟಲ್ಲೇನೆ. 7ರದ ಒಂದು ಗುಣ ಸ್ವಭಾವ ಮತ್ತು 9ರ ಸ್ವಭಾವ ಏನಂದ್ರೆ ಸೈನಿಕರು ಅಂದ್ರೆ ಎಲ್ಲಿ ಯೂನಿಫಾರ್ಮ್ ಆಗ್ತಿವಿ ಅಲ್ಲಿ KAB ಆಫೀಸ್ ಆಗಿರ್ಬೋದು ಅಥವಾ ನಿಮ್ಮ ಪ್ರೈವೇಟ್ ಕಂಪ್ನಿಗಳಿಗೆ ಹೋಗ್ತಿದ್ರೆ ಅಲ್ಲಿ ಯೂನಿಫಾರ್ಮ್ ಎಲ್ಲಿ ಕೊಡ್ತಾರೆ ಅಂತ ಕೆಲಸಗಳು ಮಾಡ್ತಾ ಇರ್ತೀರಾ. ಪೊಲೀಸ್ ಆಗ್ಲಿ, ಆರ್ಮಿಯವರಾಗ್ಲಿ, ಡಾಕ್ಟರ್ಸ್ ಆಗ್ಲಿ, ಅಲ್ಲೂ ಕೂಡ ಸ್ವಲ್ಪ ಯೂನಿಫಾರ್ಮ್ ಬರುತ್ತೆ. ಆಯುರ್ವೇದ ಸಂಬಂಧಪಟ್ಟಂತ ಕೆಲಸ, ಮೆಡಿಸನ್ ಫೀಲ್ಡ್ ಮತ್ತೆ ಅಕಲ್ಟ್ ಫೀಲ್ಡ್ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಏನು ಕೊಟ್ಟಿದ್ದೀನಿ ಅಂತಂದ್ರೆ ಸ್ವಲ್ಪ ಕೆಲಸನ ಚೆನ್ನಾಗಿ ತೆಗಿತೀರಾ. 7-9 ಕಾಂಬಿನೇಷನ್ ಇರೋರು ಮುಂದೆ ನಿಂತ್ಕೊಂಡು ಕೆಲಸನ ಚೆನ್ನಾಗಿ ತೆಗಿತೀರಾ ವ್ಯಕ್ತಿಗಳಿಂದ. ಅದರಿಂದ 7 ಮತ್ತು 9ಗೆ ಇದನ್ನು ಕೊಟ್ಟಿದ್ದೀನಿ, ಏನು ಅಡ್ಮಿನಿಸ್ಟ್ರೇಟರ್. ಇದು ಬಿಟ್ಟು ಯಾವ ತರ ಎನರ್ಜಿ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. ಮಂಗಳ ಗ್ರಹ ಮತ್ತು ಒಂದು ಕೇತು ಗ್ರಹ ಒಟ್ಟಿಗೆ ಇದ್ದಾಗ ಏನಾಗ್ತದೆ ಅಂತಂದ್ರೆ ಸ್ವಲ್ಪ ಮೂಮೆಂಟ್ ಗಳನ್ನ ಕೊಡುತ್ತೆ, ಕಷ್ಟ ಕೂಡ ಕೊಡುತ್ತೆ. ಇದೇನಂತಂದ್ರೆ ಜ್ಯೋತಿಷ್ಯದೊಂದು ಪಾಯಿಂಟ್ ಟಚ್ ಮಾಡ್ತಾ ಇರೋದು, ಮಂಗಳ ಗ್ರಹ ಮತ್ತು ಕೇತು ಮಿಕ್ಸ್ ಆದಾಗ ಅದರದೇ ಆದ ಕೆಲವು ಲಾಭಗಳನ್ನ ತಂದುಕೊಡುತ್ತೆ, ಲಾಸ್ಗಳನ್ನ ತಂದುಕೊಡುತ್ತೆ. ಮಂಗಳ ಕಂಪ್ಲೀಟ್ಲಿ ಮೆಲಿಫಿಕ್ ಅಂತ ಹೇಳ್ತೀವಿ, ಅಂದ್ರೆ ಕೆಟ್ಟದ ಗ್ರಹ.
ಅದ್ರ ಜೊತೆಲಿ ಕೇತು ಸೇರಿದಾಗ ಅಂತ ಒಳ್ಳೇದೇನಾಗಲ್ಲ. ಕೆಲಸದ ಬಗ್ಗೆ ಮಾತ್ರ ಹೇಳ್ತಿದ್ದೀನಿ, ಹಂಗ ಕೆಲಸ ಮಾತ್ರ ಎಂಡ್ ಮಾಡ್ತೀನಿ. ಇದನ್ನ ತುಂಬಾ ಡೀಟೇಲ್ ಆಗಿ ಇಲ್ಲಾಂದ್ರೆ ಆರಾಮಾಗಿ ಒಂದು ಕಾಂಬಿನೇಷನ್ ತಗೊಂಡು ಎಲ್ಲಾ ತರ ಪಾಸಿಬಿಲಿಟೀಸ್ ಗಳನ್ನ ಚೆಕ್ ಮಾಡ್ತಾ ಹೋಗ್ಬೋದು. ಎಸ್ಪೆಷಲಿ ಫೇಸ್ ಟು ಫೇಸ್ ಅಥವಾ ಈಗ ಆನ್ಲೈನ್ ಅಲ್ಲಿ ಯಾವ್ದಾದ್ರು ಜೂಮ್ ಗೆ ಮೀಟಿಂಗ್ ಅಲ್ಲಿ ಈ ತರ ಏನಾದ್ರು ಒಂದು ಲೈವ್ ಆಗಿ ನಾವು ಡಿಸ್ಕಸ್ ಮಾಡಿದ್ರೆ ಪ್ರತಿಯೊಬ್ಬರವ್ರದ್ದು ಒಂದು ಒಪಿನಿಯನ್ ಗಳು ಕೇಳ್ತಾ, ಅವ್ರ ಸ್ಟೋರಿಗಳು ಕೇಳ್ತಾ ತುಂಬಾ ಕಲಿಯೋದಿದೆ. ಒಂದು ಪ್ರಯತ್ನ ಮಾಡ್ತೀನಿ ಇದನ್ನ ನಾನು ಸದ್ಯದಲ್ಲೇನೆ. ಈಗ ಇಷ್ಟೆಲ್ಲ ಆಯ್ತಲ್ಲ, ಈ ನೋಟ್ಸ್ ಬೇಕು ಅಥವಾ ಇದ್ರದ್ದು ನಿಮ್ಗೆ ಡೀಟೇಲ್ಸ್ ಬೇಕು, ನಮ್ಗೆ ನೆನಪಿರಲ್ಲ, ಮರ್ತೋಗ್ಬಿಡುತ್ತೆ, ನೀವು ಫಾಸ್ಟ್ ಆಗಿ ಏನೋ ಹೇಳ್ಬಿಟ್ರಿ ನಮ್ಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಏನ್ ಮಾಡೋದು ಅಂತಂದ್ರೆ, ನಿಮ್ಮ ಕೆ ಎನ್ ಕ್ಯೂ ನಂಬರ್ನ ಏನಿಲ್ಲಿ ನಂಬರ್ ಕೊಟ್ಟಿದ್ದೀನಿ, ಇದು ನನ್ನ ನಂಬರ್, ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನನ್ನ ಗ್ರೂಪ್ದು, ಗ್ರೂಪ್ಗೆ ರಿಕ್ವೆಸ್ಟ್ ಮಾಡಿ ನನ್ನ ಸ್ವಲ್ಪ ತಂದ್ರೆ ಆ್ಯಡ್ ಮಾಡ್ತೀನಿ, ಇಲ್ಲ ಅಡ್ಮಿನ್ಸ್ ಗಳು ಆ್ಯಡ್ ಮಾಡ್ತಾರೆ. ಅಲ್ಲಿ ನೀವು ಈ ತರ ನಿಮ್ಮ ಕಾಂಬಿನೇಷನ್ ಏನಿರುತ್ತೆ ಅದನ್ನ ಕಳಿಸಿ, ಅಲ್ಲಿ ಇಂಗ್ಲಿಷ್ ಅಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಮತ್ತು ಕೆಳಗಡೆ ನೀವು ಏನಂದ್ರೆ ಒಂದು ಕನ್ನಡದಲ್ಲಿ ಈಗ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದ್ರದ್ದೊಂದು ಟೈಮ್ ಲೈನ್ ಸಮೇತ ಕೊಟ್ಟಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಇನ್ನು ನಿಮ್ಮ ಮೊಬೈಲ್ ನಂಬರ್ ಇತ್ತು, ಮೊಬೈಲ್ ನಂಬರ್ನ ಚೆಕ್ ಮಾಡಬೇಕು, ಮೊಬೈಲ್ ನಂಬರ್ ಬಗ್ಗೆ ನಿಮಗೆ ಐಡಿಯಾ ಇರಲಿಲ್ಲ, ನನ್ನ ಮೊಬೈಲ್ ನಂಬರ್ ಏನು ಸಮಸ್ಯೆ ಇದೆ, ಏನು ಒಳ್ಳೇದಿದೆ ಅದನ್ನ ತಿಳ್ಕೋಬೇಕು ಅಂತಂದ್ರೆ, ಈ ತರ ಇರೋ ನಂಬರ್ನ ಜೋಡಿ ಜೋಡಿಯಾಗಿ, ಫಸ್ಟ್ ಎರಡು ಸಂಖ್ಯೆ ಒಂದು ಜೋಡಿ, ಎರಡು ಮತ್ತು ಮೂರನೇ ಸಂಖ್ಯೆ ಒಂದು ಜೋಡಿ, ಮೂರನೇ ಮತ್ತು ನಾಲ್ಕನೇ ಸಂಖ್ಯೆ ಇದ್ರ ಜೋಡಿ, ಈ ತರ ಇದೇ ತರ ಫಾರ್ಮೆಟ್ ಅಲ್ಲಿ MP73 MP35 ಆ ಥರ ಒಂದೊಂದೇ ಮೆಸೇಜ್ ಒಟ್ಟಿಗೆ ಕಳಿಸ್ಬೇಡಿ. ಫಸ್ಟು MP73 ಕಳಿಸಿ, ಸ್ವಲ್ಪ ತಾದ್ಮೇಲೆ ಇದನ್ನ ಕಳಿಸಿ, ಸ್ವಲ್ಪ ತಾದ್ಮೇಲೆ ಇದನ್ನ ಕಳಿಸಿ, ಆ ಥರ 9 ಮೆಸೇಜ್ ಅನ್ನ ಕಳಿಸ್ಬೇಕು. ಒಂದೇ ಮೆಸೇಜ್ ಅಲ್ಲ, ಸುಮಾರು ಜನ ಕನ್ಫ್ಯೂಸ್ ಆಗ್ತಿದ್ದೀರಾ, ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಒಂದೇ ಮೆಸೇಜ್ ಅಲ್ಲ ಇದು, 9 ಮೆಸೇಜ್ನ ಕಳಿಸ್ಬೇಕು. 9 ಮೆಸೇಜ್ನ ಕಳಿಸಿದ್ರೆ ಅದು ಆಟೋಮೆಟಿಕ್ ಆಗಿ ನಿಮ್ಗೆ ರೆಸ್ಪಾಂಡ್ ಮಾಡುತ್ತೆ. ಸೊ ನೀವೇನು ಯೂಸ್ ಮಾಡ್ತಿದ್ದೀರಾ ನಂಬರಲ್ಲಿ, ಏನು ಸಮಸ್ಯೆ ಇತ್ತು, ಅಥವಾ ಮೊಬೈಲ್ ನಂಬರಿಂದ ನೀವು ಅಥವಾ ನಂಬರಿಂದ ಎಷ್ಟೊಂದು ಪ್ರಿಡಿಕ್ಷನ್ ಕೊಡ್ಬೋದಾ, ನಂಬರಿಂದ ಒಬ್ಬರು ವ್ಯಕ್ತಿ ಬಗ್ಗೆ ಗೊತ್ತಾಗ್ತದ, ಮೊಬೈಲ್ ನಂಬರಿಂದ ಏನು ಪರಿಸ್ಥಿತಿ ಆಗ್ತಿದೆ, ಏನು ಪ್ರಾಬ್ಲಮ್ಸ್ಗಳಾಗ್ತಿದೆ ಗೊತ್ತಾಗ್ತದ, ಇಷ್ಟೊಂದು ತಿಳ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ಏನು ಡೌಟ್ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡಿ, ಇದ್ರ ಜೊತೆಲಿ ನಿಮ್ಮ ಹೆಸರುದು ಮತ್ತು ನಿಮ್ಮ ಡೇಟ್ ಆಫ್ ಬರ್ತಿಲ್ಲ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ, ಅದನ್ನು ನಾನು ಸಾಫ್ಟ್ವೇರ್ ಪಾರ್ಟಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದಷ್ಟು ಎಲ್ರಿಗೂ ಒಳ್ಳೇದು ಮಾಡಿ, ಒಳ್ಳೇದು ಬಯಸಿ, ನಿಮಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದನ್ನು ಬಯಸ್ಬೇಡಿ. ಏನಕ್ಕಂದ್ರೆ ನೀವೇನು ಅನ್ಕೋತೀರೋ ಅದು ನಿಮಗೆ ಯಾವತ್ತೂ ವಾಪಸ್ ಬರುತ್ತೆ, ಒಂದು ಸರ್ಕಲ್ ಥರ ಅದು, ಇವತ್ತು ನಿಮ್ಮ ಟೈಮ್ ಚೆನ್ನಾಗಿರ್ಬೋದು ನಾಳೆ ಅದು ವಾಪಸ್ ಬರುತ್ತೆ. ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರುತ್ತೆ ಅಂದಮೇಲೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರುತ್ತೆ, ಒಳ್ಳೇದು ಮಾಡಿ, ಯಾವತ್ತೂ ರಿಸಲ್ಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡಿ. ನೀವು ಒಳ್ಳೇದು ಮಾಡಿದ್ರೆ ಒಳ್ಳೆ ಸಿಗ್ತಾ ಅಂತ ಅದೆಲ್ಲ ಆಸೆ ಪಡೋಕೆ ಹೋಗ್ಬೇಡಿ, ಏನೋ ಅನ್ಕೊಳ್ದೇನೆ ಒಳ್ಳೇದು ಮಾಡಿ, ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಳ್ಳೇದನ್ನು ಬಯಸಿ, ಒಳ್ಳೇದಾಗಲಿ ಅವ್ರಿಗೆ ಅಂತ. ಆರಾಮಾಗಿರಿ, ನಿಮ್ಮ ಜೀವನನ ಕರೆಕ್ಟಾಗಿ ಮೈಂಟೈನ್ ಮಾಡಿ, ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ, ನಿಮ್ಮ ಜೀವನ ಮಾತ್ರ ತಲೆ ಕೆಡಿಸ್ಕೊಳ್ಳಿ, ಬೇರೆ ಯಾರ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡಿ, ಬೇರೆ ಏನಂತರನು ಯೋಚನೆ ಮಾಡೋಕೆ ಹೋಗ್ಬೇಡಿ. ಜೀವನ ಎಲ್ರಿಗೂ ಕಷ್ಟ ಕೊಡುತ್ತೆ, ಸುಖ ಕೊಡುತ್ತೆ, ಬಟ್ ಜೀವನ ಕಲಿಸುತ್ತೆ. ಏನ್ ಕಲಿಸುತ್ತೆ ದಯವಿಟ್ಟು ಅದನ್ನು ಕಲ್ತ್ಕೊಳ್ಳಿ. ಇವತ್ತು ಇದು ಹೇಳಬಾರ್ದಾಗಿತ್ತು ಟಾಪಿಕ್, ಬಟ್ ಹೇಳ್ತಾ ಇದ್ದೀನಿ. ಏನ್ ಕಲಿಸುತ್ತೆ ಜೀವನ ದಯವಿಟ್ಟು ಅದನ್ನು ಕಲ್ತ್ಕೊಳ್ಳಿ. ಜೀವನ ಕಲ್ತ್ರಿ ಅಂತಂದ್ರೆ ಜೀವನದಲ್ಲಿ ಬೇರೆ ಅವಶ್ಯಕತೆ ಇರಲ್ಲ. ಇಷ್ಟನ್ನು ಹೇಳ್ತಾ ಇವತ್ತಿನ ಏನ್ ಟಾಪಿಕ್ ಇದೆ ಅದನ್ನ ಎಂಡ್ ಮಾಡ್ತಾ ಇದ್ದೀನಿ. ಸಣ್ಣ ಪುಟ್ಟ ವಿಷಯಗಳು ಸ್ವಲ್ಪ ಪರ್ಸನಲ್ ಆಗಿ, ಮನಸ್ಸಿಗೆ ಸಂಬಂಧಪಟ್ಟಂತ ಮತ್ತೆ ಕೆಲಸಗಳು, ರುಟೀನ್ಗಳೆಲ್ಲ ಯಾವ ತರ ಇರಬೇಕು, ಡಿಸಿಪ್ಲಿನ್ ಅಂದ್ರೆ ಏನು, ಅದೆಲ್ಲ ನಾನು ಸ್ವಲ್ಪ ವಿಡಿಯೋಸ್ಗಳು ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದ್ರೆ ನನ್ನ ಚಾನಲ್ ಚೆಕ್ ಮಾಡಿ ನೋಡಿ. ಮತ್ತೆ ಗ್ರೂಪ್ ಏನಿತ್ತು, ಗ್ರೂಪ್ ಜಾಯಿನ್ ಆಗಿ ಅಲ್ಲಿ ನಿಮ್ದು ನಂಬರ್ಸ್ ನಿಮ್ಮ ಅಥವಾ ನಿಮ್ಮ ಹೆಸರುದು ನಿಮಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು.